जयति पराशर सूनुः सत्यवती हृदय नंदनो व्यासः यस्य हास्य कमल गलितं वाङ्मय अमृतं जगत् पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललित मुद्रित विज्ञान मुद्रं भज भज अनंत नित्यालपंतम् प्रणतवान् प्राणिनां प्राणभूतम् प्रणतिभिः प्रीणयी पूर्णभूतम् भवदरोष्णेन ततप्यमनं भुवि परं नाथमप्रेक्षमाणं भुवनमन्येन च अन्येन रोष्णा भवतु भीरुमामायिति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणयी पूर्णबोधम् जन्माद्यस्य यदोन्वया वितरतश्चार्थेष्वभिज्ञस्वराट् तेने ब्रह्म हृदयादिकवये मुह्यन्ति यं सूरयः तेजो वारि मृदां यथा विन्मयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ ಸೃಷ್ಟಿಯ ಆರಂಭದಲ್ಲಿ ಇನ್ನೂ ಜಗತ್ತು ಸೃಷ್ಟಿ ಆಗುವ ಮುನ್ನ ಮೊಟ್ಟ ಮೊದಲ ಸೃಷ್ಟಿಯಾಗಿದೆ ಚತುರ್ಮುಖ ಭಗವಂತನ ಮೊದಲ ಮಗ ಆದಿ ಜೀವ ಹಿರಣ್ಯಗರ್ಭ ವಿರಾಟ್ ಪುರುಷ ಅಂತ ಅವನನ್ನ ಶಾಸ್ತ್ರದಲ್ಲಿ ಕರೀತಾರೆ ಅವನಿಗೆ ಭಗವಂತ ದರ್ಶನ ಕೊಟ್ಟು ಉಪದೇಶ ಕೊಟ್ಟ ಅನು ಉಪದೇಶ ಯಾವುದನ್ನು ನಾವು ಇವತ್ತು ಭಗವತ ಅಂತ ವ್ಯಾಸರಚಿತವಾದ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಅದನ್ನು ಮೂಲತಃ ಭಗವಂತ ಚತುರ್ಮುಖನಿಗೆ ಹೇಳಿದ ಅಲ್ಲಿಂದ ಹರಿದು ಬಂದದ್ದು ಅದು ಏನು ಹೇಳಿದ ಅನ್ನೋದನ್ನು ಇಡೀ ಭಾಗವತದ ಸಾರವಾಗಿ ಒಂದು ಮೂರು ನಾಲ್ಕು ಶ್ಲೋಕಗಳು ಭಾಗವತದಲ್ಲಿ ಬಂದಿರೋದು ಅದರಲ್ಲಿ ಒಂದು ಶ್ಲೋಕವನ್ನು ನಿನ್ನೆ ನಾವು ನೋಡಿದ್ದೆವು ಅದು ಒಂದು ಶ್ಲೋಕವೇ ಇಡೀ ಅದು ಏನು ಅಂದರೆ ತ್ರಿವಿಕ್ರಮ ವಾಮನ ತ್ರಿವಿಕ್ರಮ ಆಗುವ ಬಗ್ಗೆ ನೀವು ಅದನ್ನು ಎಷ್ಟು ಬಗೆಯಿಂದ ಚಿಂತನೆ ಮಾಡಿದರೆ ಅಷ್ಟು ಬಗೆಯಿಂದ ತೆರೆದುಕೊಳ್ಳುವಂತಹ ವಿಸ್ಮಯದ ಒಂದು ಸಣ್ಣ ವಿವರಣೆಯನ್ನು ನಿನ್ನೆ ಕೊಟ್ಟಿದ್ದೆ ಮೊದಲು ಭಗವಂತ ಒಬ್ಬನೇ ಇದ್ದ ಸೃಷ್ಟಿಯಾಯಿತು ಆಮೇಲೆ ಪಶ್ಚಾತ್ ಅಹಂ ತ್ವಂ ಇತ್ತು ಆಮೇಲೆ ನಾನು ಇದ್ದೇನೆ ಇದು ಅವನು ನಿನ್ನೆ ನಾನು ಒಂದು ರೀತಿಯ ವಿವರಣೆ ಹೇಳಿದ್ದೆ ಅದು ಒಂದೇ ವಿವರಣೆ ಅಲ್ಲ ಅದಕ್ಕೆ ಇನ್ನೊಂದು ಮುಖ ಇದೆ ಅದಕ್ಕೋಸ್ಕರ ಇವತ್ತು ಮುಂದಿನ ವಿವರಣೆಗೆ ಪೂರಕವಾದ ನಂತರ ನಾನು ಇದ್ದೇನೆ ನೀನು ಚತುರ್ಮುಖನ ಹತ್ರ ಭಗವಂತ ಅಹಂ ತ್ವಂ ಅದರ ನಂತರ ನಾನು ಇದ್ದೇನೆ ಇಷ್ಟು ತನಕ ನಾನು ಮಾತ್ರ ಇದ್ದೆ ಸೃಷ್ಟಿಯಾದ ಮೇಲೆ ನಾನು ಇದ್ದೇನೆ ನೀನು ಇದ್ದೀವಿ ಈ ಪ್ರಪಂಚವೂ ಇರುತ್ತೆ ಏತಚ್ಚ ಕೊನೆಗೆ ಯೋಗ ಶಿಷ್ಯೇತ ಆಮೇಲೆ ನೀನು ಇಲ್ಲ ಪ್ರಪಂಚ ಇಲ್ಲ ನಾನು ಒಬ್ಬನೇ ಉಳಿಯುತ್ತೇನೆ ಇಷ್ಟು ಕರೆಯ ಈ ಮಧ್ಯದಲ್ಲಿ ಏನು ಬರುತ್ತಲ್ಲ ನಾನು ನೀನು ಅದು ಇದು ಅವನು ಇವನು ಅವಳು ಇವಳು ಏನು ಸರ್ವನಾಮಗಳೆಲ್ಲ ಹುಟ್ಟಿಕೊಂಡವಲ್ಲ ಮುಂಚೆ ಸರ್ವ ಇರಲಿಲ್ಲ ಸರ್ವನಾಮವೂ ಇರಲಿಲ್ಲ ಈಗ ಸರ್ವನಾಮ ಹುಟ್ಟಿಕೊಂಡ ಅದೇನು ರಥೇರಥಂ ಯ ಪ್ರತೀಯೇತ ನ ಪ್ರತೀಯೇತ ಚಾನ್ಮನಿ ಆತ್ಮನಿ ತದ್ವಿದ್ಯಾ ಆತ್ಮನೋ ಮಾಯಾಂ ಯಥಾಭಾಸ ಯಥಾತಮ ಅವ್ರು ಹೇಳ್ತಾರೆ ಮಧ್ಯದಲ್ಲಿ ಎರಡು ಹುಟ್ಟಿಕೊಂಡಿತು ಒಂದು ಯಥಾಭಾಸ ಮತ್ತೊಂದು ಯಥಾತಮ ಯಥಾಭಾಸ ಅನ್ನೋದಕ್ಕೆ ನಾನು ನಿನ್ನೆ ಹೇಳಿದೆ ಯಥಾವತ್ತಾದ ಪ್ರತಿಬಿಂಬ ಅಂದರೆ ಜೀವ ಎಲ್ಲ ಜೀವರು ಪ್ರತಿಬಿಂಬಗಳು ಸೃಷ್ಟಿಯಾಗುವುದು ಸೃಷ್ಟಿಯಾಗುವುದು ಅಂದರೆ ಏನಿಲ್ಲ ಪ್ರತಿಬಿಂಬ ಸೃಷ್ಟಿಯಾಗುವುದೇನು ಬಿಂಬವೂ ಅನಾದಿ ಪ್ರತಿಬಿಂಬವೂ ಅನಾದಿ ಆದರೆ ಆ ಪ್ರತಿಬಿಂಬಕ್ಕೊಂದು ಆಕಾರ ಬಂತು ದೇಹ ಬಂತು ಸ್ಥೂಲ ಶರೀರ ಬಂತು ಅದೇ ಸೃಷ್ಟಿ ಆ ಒಂದು ಯಥಾಭಾಸ ಅಂದರೆ ಆಭಾಸದ ಹಾಗೆ ಅಂತಲ್ಲ ಅದು ಒಂದೇ ಶಬ್ದ ಯಥಾವತ್ತಾದ ಎಕ್ಸಾಕ್ಟ್ ರಿಪ್ರೊಡಕ್ಷನ್ ಯಥಾವತ್ತಾದ ಆಭಾಸ ಭಗವಂತನ ಯಥಾವತ್ತಾದ ಪ್ರತಿಬಿಂಬವಾದ ಜೀವಗಳ ಸೃಷ್ಟಿಯಾಯಿತು ಇದು ಸೃಷ್ಟಿಯಾದ ಮೇಲೆ ಬಂದದ್ದು ಒಂದು ಯಥಾಭಾಸ ಮತ್ತೆ ಸೃಷ್ಟಿಯಾದ ಜೀವನಿಗೆ ಯಥಾತಮ
ಯಥಾವತ್ತಾದ ಅಜ್ಞಾನ, ಜ್ಞಾನವೂ ಆಯಿತು. ಹುಟ್ಟಿದ ತಕ್ಷಣ ಅವನಿಗೆ ಅಜ್ಞಾನದ ಆವರಣ ಬಂತು. ತಮಃ ಅಂತ ಬರೀ ಅಜ್ಞಾನ ಅಲ್ಲ, ತಮಃ ಅಂದ್ರೆ ಜಡ ಪ್ರಕೃತಿ ಅಂತ ಅರ್ಥ. ಅದರಲ್ಲಿ ಪ್ರಧಾನವಾದ ತಮೋ ಗುಣ ಅಂದ್ರೆ ತಮಃ ಅಂತ ಹೇಳ್ತಾರೆ. ತಮಸಃ ಪರಸ್ತಾತ್ ಭಗವಂತ, ತಮಸಃ ಪರಸ್ತಾತ್ ಅಂದ್ರೆ ಪ್ರಕೃತಿಯಿಂದ ಅತೀತ, ತಮಸ್ಸು ಅಂದ್ರೆ ಪ್ರಕೃತಿ. ಆ ಪ್ರಕೃತಿ ಆವರಣ ಬಂತು, ಪ್ರಾಕೃತ ಪ್ರಪಂಚದಲ್ಲಿ ಸಿಕ್ಕಿ ಹಾಕಿಕೊಂಡ ಜೀವ ಮತ್ತು ಪ್ರಾಕೃತ ಪ್ರಪಂಚ ಅಂದ್ರೆ ಆ ಅಜ್ಞಾನದ ಆವರಣ, ಜಡ ಪ್ರಪಂಚ, ಪ್ರಕೃತಿಯಿಂದ ಜಡ ಪ್ರಪಂಚ, ಜಡ ಪ್ರಪಂಚ ಸೃಷ್ಟಿಯಾಯಿತು. ಆ ಪ್ರಪಂಚ ಅಂದ್ರೆ ಬ್ರಹ್ಮಾಂಡ ಸೃಷ್ಟಿಯಾಯಿತು, ಅದರಲ್ಲಿ ಪಿಂಡಾಂಡ ಸೃಷ್ಟಿಯಾಯಿತು, ಅದು ಜಡವೇ, ಅದರೊಳಗೆ ಯಥಾಭಾಸ ಸೇರಿಕೊಂಡ ಜೀವ. ಆಮೇಲೆ ಅವನಿಗೆ ತಮಃ ಅಜ್ಞಾನ ಆವರಣ ಆಯಿತು, ಅಜ್ಞಾನ ಮತ್ತು ಕರ್ಮದ ಆವರಣ ಇದೆಲ್ಲ ಆಯ್ತು. ಇದು ಸೃಷ್ಟಿ. ಏನಿದು ಈ ಜೀವ? ಆಮೇಲೆ ತಮಸ್ಸು ಅಂದರೆ ಪ್ರಕೃತಿಯ ಮಾಯೆ, ಅದೆಲ್ಲ ಎಲ್ಲಿ ಇರುವುದು, ಎಲ್ಲಿ ಇತ್ತು ಇಷ್ಟರವರೆಗೆ? ಎಲ್ಲ ಇತ್ತಲ್ಲ, ಎಲ್ಲಿ ಇತ್ತು ಅಂದ್ರೆ ಭಗವಂತನಲ್ಲ ಇತ್ತು, ಇನ್ನೆಲ್ಲಿ ಇರಬೇಕು? ಎಲ್ಲ ಈ ಜಡ ಪ್ರಕೃತಿ, ಈ ಜೀವರು ಎಲ್ಲ ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಧಿ ರಮಾ ರಮಸ್ಯ. ಅವನು ಉದರದೊಳಗೆ ಇತ್ತು, ಎಲ್ಲ ಜಗತ್ತು ಇತ್ತು, ಜೀವರು ಇದ್ದರು. ಎತ್ತು ಪ್ರತೀಯೇತ ಆತ್ಮನಿ, ಅದನ್ನು ಭಗವಂತನಲ್ಲೇ, ಅದನ್ನು ನಮಗೆ ಅರಿವಿಗೆ ಬರುತ್ತೆ ಅದು ಎಲ್ಲಿತ್ತು ಅಂದರೆ ಭಗವಂತನಲ್ಲೇ ಇತ್ತು. ಆದರೆ ಭಗವಂತನಲ್ಲಿ ಇದ್ದರೂ ಇರಲಿಲ್ಲ. ನ ಪ್ರತೀಯೇತ ಚಾತ್ಮನಿ, ಅದು ಭಗವಂತನಲ್ಲಿ ಇತ್ತು ಆದರೂ ಇರಲಿಲ್ಲ. ಯಾಕೆಂದರೆ ಯಾವಾಗಲೂ ನಮಗೆ ಇತ್ತು ಅಂತಂದರೆ ಅದನ್ನು ಏನಾದರೂ ಉಪಯೋಗಬೇಕು. ಈ ಜೀವ, ಈ ಮಾಯೆ ಇದೆಲ್ಲ ಭಗವಂತನಲ್ಲಿ ಇತ್ತಲ್ಲ, ಅವನಿಗೇನಾದರೂ ಉಪಯೋಗ ಅಂತಾದ್ರಿಂದ ಋತೇ ಅರ್ಥಂ, ಅವನಿಗೆ ಅದರಿಂದ ಏನು ಉಪಯೋಗವೂ ಇಲ್ಲ. ಜೀವ, ಜೀವನಿಗೆ ಪ್ರೇರಕತ್ವ ಇಲ್ಲ, ಮಾಯೆಗೆ ಮಾಯೆ ಬಂಧಕತ್ವ ಇಲ್ಲ, ಪ್ರೇರಕತ್ವವೂ ಇಲ್ಲ, ಬಂಧಕತ್ವವೂ ಇಲ್ಲ, ಏನೂ ಇಲ್ಲದೇ ಇತ್ತು ಅಷ್ಟೇ. ಅಂದರೆ ಅದು ಇದ್ದು ಇರದಂತೆ ಇತ್ತು. ಅದಕ್ಕೆ ಋತೇ ಅರ್ಥಂ, ಎಲ್ಲವೂ ಭಗವಂತನಲ್ಲಿದೆ, ಆದರೆ ಅವನಿಗೆ ಅದರ ಇರವಿನಿಂದ ಏನು ಉಪಯೋಗ ಇಲ್ಲ, ಇತ್ತು ಅಷ್ಟೇ. ಅದರಿಂದಲೇ ಇದ್ದು ನ ಪ್ರತೀಯೇತ ಚ, ಇದ್ದು ಇರದಂತೆ ಇತ್ತು. ಅದು ಏಕೆಂದರೆ ಅವಕ್ಕೆ ಇರವಿನ ಅರಿವಿಲ್ಲದೆ ಇತ್ತದೆ, ಇದ್ದೇನೆ ಅನ್ನೋ ಅರಿವಿಲ್ಲದೆ ಇತ್ತು ಜೀವ. ಪ್ರಕೃತಿ ಅಂತ ಜಡ, ಅದಕ್ಕೆ ಅರಿವು ಎಂದೂ ಇಲ್ಲ. ಆದರೆ ಅದು ನಿಷ್ಕ್ರಿಯವಾಗಿ ಪ್ರಕೃತಿ ಪ್ರಳಯ ಕಾಲದಲ್ಲಿ ಪ್ರಕೃತಿ ನಿಶ್ಚಯ ಗುಣಸಾಮ್ಯ ಅಂತ ಹೇಳ್ತಾರೆ. ಮೂರು ಗುಣಗಳಿಂದ ಈ ವಿಕಾರಗಳಾಯಿತು ಅಂತ ನಾವು ಈ ಮೊದಲು ವಿವರಿಸಿದ್ದೇವೆ. ಮೂರು ಗುಣಗಳು ವೈಬ್ರೇಷನ್ ಇಲ್ಲದೆ ನಿಷ್ಕಂಪವಾಗಿ ಇರತಕ್ಕಂತಹ ಸ್ಥಿತಿ, ಅದನ್ನು ಗುಣಸಾಮ್ಯ ಅಂತ ಹೇಳ್ತಾರೆ. ಪ್ರಳಯ ಅದರಲ್ಲಿ ಏನು ಕಂಪನ ಶುರುವಾಯಿತು, ವೈಬ್ರೇಷನ್ನು, ವೈಬ್ರೇಷನ್ನಿಂದ ನಾದ ಹುಟ್ಟಿತು, ನಾದದಿಂದ ರೂಪ ಹುಟ್ಟಿತು. ವೈಬ್ರೇಷನ್ನಿಂದ ನಾಮ, ನಾಮದಿಂದ ರೂಪ, ನಾಮ ರೂಪಾತ್ಮಕವಾದ ಪ್ರಪಂಚ, ಅದೇ ಸೃಷ್ಟಿ. ಯಾವಾಗ ತ್ರಿಗುಣಗಳ ಸಮಾವಸ್ಥೆಯಿಂದ ವೈಷಮ್ಯ, ಅದರಲ್ಲಿ ಏನು ಸ್ಪಂದನ ಉಂಟಾಯಿತು, ಅದು ಸೃಷ್ಟಿ. ಅಂದ್ರೆ ಮೊದಲು ಇತ್ತು ಋತೇ ಅರ್ಥಂ, ಅಂದರೆ ಭಗವಂತನಿಗೆ ಯಾವತ್ತೂ ಉಪಯೋಗ ಇಲ್ಲ, ಮತ್ತೆ ಸೃಷ್ಟಿಗೂ ಉಪಯೋಗ ಇಲ್ಲ, ಸೃಷ್ಟಿಯೂ ಆಗಿಲ್ಲ, ಏನೂ ಯಾವುದಕ್ಕೂ ಉಪಯೋಗ ಇಲ್ಲದೇ ಇತ್ತು ಪ್ರಳಯ ಕಾಲದಲ್ಲಿ ಸುಪ್ತಾವಸ್ಥೆಯಲ್ಲಿ. ಅಂದ್ರೆ ಭಗವಂತನಲ್ಲಿ ಇದ್ದೂ ಇರದಂತೆ ಇತ್ತು. ಸೃಷ್ಟಿಯಾದಾಗ ಅದಕ್ಕೊಂದು ಅರ್ಥ ಬಂತು. ಭಗವಂತನ ಯಾವಾಗಲೂ ಅರ್ಥ ಅಲ್ಲ. ಸೃಷ್ಟಿಯಾದ ಮೇಲೆ ಅವನ ಜೀವನದಿಂದ ಏನೂ ಆಗಬೇಕಾಗಿಲ್ಲ, ಪ್ರಪಂಚದಿಂದ ಏನಾಗಬೇಕಾಗಿ, ಸೃಷ್ಟಿ ಆದ ಮೇಲೂ ಈ ಜೀವನದಿಂದ ಭಗವಂತನಿಗೆ ಏನೂ ಬೈಂಡಿಂಗ್ ಇಲ್ಲ, ಪ್ರಕೃತಿಯಿಂದಲೂ ಇಲ್ಲ. ಆದರೆ ನಮಗೆ ಬಂತ, ನಮಗೆ ಪ್ರಪಂಚದಲ್ಲಿ ಒಂದು ಅಸ್ತಿತ್ವ ಬಂತು ಜೀವಕ್ಕೆ, ಅದರ ಜೊತೆಗೆ ಮಾಯೆಯ ಆವರಣ ಬಂತು, ಅಜ್ಞಾನ ಬಂತು. ಆಮೇಲೆ ಸೃಷ್ಟಿಯಲ್ಲಿ ಒಂದು ಅರ್ಥ ಇಲ್ಲದ್ದಕ್ಕೆ ಒಂದು ಅರ್ಥ ಬಂತು, ಅದೇ ಸೃಷ್ಟಿ ಇಲ್ಲದೆ ಅದು ನಿಷ್ಕ್ರಿಯವಾಗಿದ್ದದ್ದು ಮಾಯೆ. ಭಗವಂತನಲ್ಲಿ ಇದ್ದು ಇರಲಿಲ್ಲ ಅಂದರೆ ಅದು ಈಗ ಒಂದು ರಥ, ಆ ರಥದಲ್ಲಿ ದೇವರನ್ನು ಕೊಂಡು ಹೋಗ್ತಾ ಇರ್ತಾರೆ ಉತ್ಸವ,
ದೇವರ ಪ್ರತಿಮೆ ಇರುತ್ತೆ. ಅಲ್ಲಿ ಆಚೆ ಹೆಚ್ಚಿ ಇಬ್ಬರು ಡ್ಯೂಟಿಗೆ ಹಿಡಿಯುವವರು ಹಿಂಗೆಲ್ಲ ಪರಿವಾರದವರೆಲ್ಲ ಇರ್ತಾರೆ. ಅದಕ್ಕೆ ನಾವೇನು ಹೇಳ್ತೇವೆ, ರಥದಲ್ಲಿ ದೇವರಿದ್ದಾರೆ, ಆಚೆ ಹೆಚ್ಚಿ ದೀವಿಟ್ ಕೇಳಿದ್ದಾರೆ. ಅದನ್ನೇನ್ರಿ ಹೇಳೋದು, ದೀವಿಟ್ ಕೇಳಿದ ಅವರು ಅದು ಇದ್ರೂ ಇರದಂತೆ, ಅದು ಮಹತ್ವದ ಅಲ್ಲ, ಅವರಿಗೋಸ್ಕರ ರಥ ಇರೋದಲ್ಲ. ಹಾಗೆ ಇವೆಲ್ಲ ಇದ್ದವು, ಆಚೆ ಹೆಚ್ಚಿ ದೀವಿಟಿಕೆಯವರು ಇದ್ದ ಹಾಗೆ ಅರ್ಥಶೂನ್ಯವಾಗಿತ್ತು. ಸೃಷ್ಟಿ ಆಯಿತು ಅಂದಾಗ ಜೀವದ ಅಸ್ತಿತ್ವಕ್ಕೊಂದು ಅರ್ಥ ಬಂತು. ಮಾಯೆಗೆ ಚಟುವಟಿಕೆ ಪ್ರಾರಂಭ ಆಯಿತು. ಮೊದಲು ಇರಲಿಲ್ಲ ಯಾಕೆ, ಮತ್ತೆ ಯಾಕೆ ಬಂತು, ಯಾಕೆ ಸೃಷ್ಟಿ ಆಯಿತು? ಯಾಕೆಂದ್ರೆ ನಾವೇನು ಸೃಷ್ಟಿ ಆಗಬೇಕು ಅಂತ ಬಯಸಲಿಲ್ಲ. ಸೃಷ್ಟಿ ಯಾಕೆ ಆಯಿತು ಅಂತಲೇ ಗೊತ್ತಿಲ್ಲ ನಮಗೆ. ಬಹಳ ಜನರಿಗೆ ಅದೇ ಪ್ರಶ್ನೆ, ನಾವು ಯಾಕೆ ಹುಟ್ಟಿದೆವು? ಕೆಲವರು ನೋಡುವಾಗ ಹುಟ್ಟಬಾರ್ದಿತ್ತು ಅನಿಸುತ್ತೆ, ಹುಟ್ಟಿಬಿಟ್ಟು ಏನು ಮಾಡಪ್ಪ, ಅವ್ರು ಹುಟ್ಟದಿದ್ದರೆ ಚೆನ್ನಾಗಿರ್ತಿತ್ತು ಅಂಥವ್ರು ಇದ್ದಾರೆ ತುಂಬ ಜನ. ನಾವು ಯಾಕೆ ಹುಟ್ಟಿದೆವು? ನೀವು ಹುಟ್ಟುತ್ತಿದ್ದರೆ ಚೆನ್ನಾಗಿತ್ತಪ್ಪ, ಏನು ಮಾಡೋದು, ನಮ್ಮ ದುರ್ದೈವ ಅಂತ ಹೇಳಬೇಕು. ನೀವು ಹುಟ್ಟಿದ್ರೆ ನಮ್ಮ ದುರ್ದೈವ. ಯಾಕೆ ಹುಟ್ಟು, ಯಾಕೆ ಆಯಿತು? ಅದು ಸುಮ್ಮನೆ ಪ್ರಳಯಾವಸ್ಥೆಯಲ್ಲಿ ಇದ್ದ ಜೀವಕ್ಕೆ ಇದ್ದಕ್ಕಿದ್ದಾಗೆ ಸೃಷ್ಟಿಯಲ್ಲಿ ಯಾಕೆ ಅದು ಹುಟ್ಟಿತು? ಏಕೆಂದರೆ ಇದರಲ್ಲೊಂದು ವಿಚಿತ್ರ ಇದೆ ನೋಡಿ. ಹುಟ್ಟೋದು ಅಂದರೆ ಮೂರು ಥರದ ಜೀವರು ಹುಟ್ಟುತ್ತಾರೆ. ಕೆಲವರು ಇಲ್ಲೇ ಸುತ್ತಾಡುವ ನಿತ್ಯ ಸಂಸಾರಿಗಳು, ಕೆಲವರು ಹುಟ್ಟಿ ಅದೇ ಕಲ್ಪದಲ್ಲಿ ಮೋಕ್ಷಕ್ಕೆ ಹೋಗೋರು, ಕೆಲವರು ಹುಟ್ಟಿ ಅದೇ ಕಲ್ಪದಲ್ಲಿ ತಮಸ್ಸೆ ಹೋಗೋರು, ಮತ್ತೆ ಮೋಕ್ಷಕ್ಕೆ ಹೋಗೋರು ಎಲ್ಲರೂ ಒಮ್ಮೆಗೆ ಹುಟ್ಟುವುದಿಲ್ಲ. ಒಂದು ಕಲ್ಪದಲ್ಲಿ ಒಂದಿಷ್ಟು ಹುಟ್ಟಿದ್ರು, ಮುಂದಿನ ಕಲ್ಪದಲ್ಲಿ ಮತ್ತೊಂದಿಷ್ಟು, ಮುಂದಿನ ಮತ್ತೊಂದು. ಇದೇನು ವ್ಯವಸ್ಥೆ? ಯಾರು ಈ ಕಲ್ಪದಲ್ಲಿ ಹುಟ್ಟಬೇಕು, ಯಾರು ಮುಂದಿನ ಕಲ್ಪದಲ್ಲಿ ಹುಟ್ಟಬೇಕು, ಯಾರು ನಿರಂತರ ಹುಟ್ಟುತ್ತಾನೆ ಇರಬೇಕು, ಇದೆಲ್ಲ ಏನು ವ್ಯವಸ್ಥೆ ಅಂದರೆ ನೀ ತಲೆಗೆಡಿಸ್ಕೋಬೇಡ ಅಂತ ಭಗವಂತನ ಹೇಳ್ತಾರೆ. ತದ್ವಿದ್ಯಾ ಆತ್ಮನೋ ಮಾಯ, ಅದು ಭಗವಂತನಲ್ಲಿ ಇಲ್ಲ, ಅದು ನಿನಗೆ ಅರ್ಥ ಆಗೋದು. ಯಾರು ಹುಟ್ಟಬೇಕು, ಯಾರು ಹುಟ್ಟಬಾರದು, ಯಾವಾಗ ಹುಟ್ಟಬೇಕು ಅಂತ ನೀ ತಲೆಗೆಡಿಸ್ಕೊಂಡು ನಿನಗೆ ಬಗೆಹರಿಯೋಲ್ಲ. ಯಾಕೆಂದರೆ ಪ್ರತಿಯೊಂದರ ಹಿಂದೆ ಒಂದು ಮ್ಯಾಥಮೆಟಿಕ್ಸ್ ಇದೆ, ಪ್ರತಿಯೊಂದಕ್ಕೂ ಒಂದು ಗಣಿತ ಇದೆ. ಯಾವ ಕ್ಷಣದಲ್ಲಿ ಯಾವುದು ಆಗಬೇಕು ಅನ್ನೋದಕ್ಕೆ, ಅದರ ಮುಂದಿನ ಕ್ಷಣದಲ್ಲಿ ಅದರ ಹಿಂದಿನ ಕ್ಷಣದಲ್ಲಿ ಅದು ಆಗೋದು ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ಒಂದು ಗಣಿತ ಬದ್ಧತೆ ಇದೆ. ಆದರೆ ಆ ವಿಶ್ವ ಗಣಿತ ವಿಶ್ವಾತ್ಮನಿಗೆ ಮಾತ್ರ ಗೊತ್ತು, ನಿನಗೆ ಆ ಗಣಿತ ಗೊತ್ತಾಗೋಲ್ಲ. ನೀವು ಒಂದು ಒಂದು ಚಲನೆ ಆಗಬೇಕಾದ್ರೆ ನಮ್ಮ ಕಣ್ಣೆದುರು ಶಕುನ ಅಂತ ಹೇಳ್ತಾರೆ, ಅವನು ಹೋಗ್ತಾ ಇರ್ತೇವೆ, ಒಂದು ಬೆಕ್ಕು ಆಚೆ ಹೋಯಿತು, ಅದಕ್ಕೊಂದು ಗಣಿತ ಇರಬೇಕಲ್ವ. ಅದು ನಾವು ಎದುರು ಬಂದಾಗಲೇ ಹಾಕೋಯ್ತು, ನಾವು ಆಚೆ ಹೋದ್ಮೇಲೆ ಹೋಗೋದಿತ್ತಲ್ವ. ನಾವು ಬಂದಾಗಲೇ ಹೋಯಿತು, ಅದು ಅದು ಎಡದಿಂದ ಬಲಕ್ಕೆ ಯಾಕೆ ಹೋಯ್ತು, ಬಲದಿಂದ ಎಡಕ್ಕೆ ಬರ್ಬೋದಿತ್ತಲ್ವ. ಅದು ಯಾಕೆ ಯಾಕೆ ಅಂತ ನಮಗೆ ಗೊತ್ತಿಲ್ಲ, ಅದು ಹೋದದ್ದು ಮಾತ್ರ ಗೊತ್ತು. ಬಟ್ ಪ್ರತಿ ವಿಶ್ವದ ಒಂದು ಸೂಕ್ಷ್ಮ ಚಲನೆಗೆ ಕೂಡ ಅದರ ಹಿಂದೆ ಒಂದು ಗಣಿತಬದ್ಧತೆ ಇದೆ. ಅದು ಇಡೀ ವಿಶ್ವ ಗಣಿತಬದ್ಧವಾಗಿ ನಡೀತಾ ಇದೆ, ಯಾವುದು ಆಕ್ಸಿಡೆಂಟಲ್ ಅಲ್ಲ. ನಮಗೇನು ನಾವೇ ಹೇಳ್ತೇವೆ, ಎಲ್ಲ ಆಕಸ್ಮಿಕ. ಆಕಸ್ಮಿಕ ಅಂತಂದರೆ ಅಕಸ್ಮಾತ್ ಆಗಿ ಆದದ್ದಲ್ಲ. ಯಾವುದರ ಕಾರಣ ನಮಗೆ ಗೊತ್ತಿಲ್ಲವೋ ಅದು ಆಕಸ್ಮಿಕ. ಕಾರಣ ಇಲ್ಲದೆ ಆದದ್ದು ಅಂತ ಹೇಳ್ತಾರೆ ಕೆಲವರು. ಕಾರಣ ಇಲ್ಲದೆ ಯಾವುದು ಹೇಗೆ? ಕಾರಣ ಇಲ್ಲದೆ ಯಾವುದು ಆಗುವುದಿಲ್ಲ. ಯಾವುದರ ಕಾರಣ ನಮಗೆ ಗೊತ್ತಿಲ್ಲವೋ ಅದನ್ನು ಆಕಸ್ಮಿಕ ಅಂತೇವೆ, ಕೋಇನ್ಸಿಡೆನ್ಸ್ ಅಂತೇವೆ, ಆಕ್ಸಿಡೆಂಟ್ ಅಂತ ಅಂತೇವೆ, ಕಾಕತಾಳೀಯ ಅಂತ ಸಂಸ್ಕೃತದಲ್ಲಿ. ಅದರ ಪ್ರಪಂಚದಲ್ಲಿ ಯಾವುದು ಅಕಸ್ಮಾತ್ ಆಗಿ ಆಗುವುದಿಲ್ಲ. ಎಲ್ಲವೂ ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್ಡ್ ಅಂಡ್ ಎವ್ರಿಥಿಂಗ್ ಇಸ್ ಪ್ರೀ ಡಿಸ್ಟೈನ್ಡ್ ಅಲ್ವಾ. ಈಗ ಅಕಸ್ಮಾತ್ ಆಗಂದ್ರೆ ಅದು ಆಗುತ್ತೆ, ದೇವರಿಗೂ ಗೊತ್ತಿರಬಾರ್ದು ಹೌದು. ಅಕಸ್ಮಾತ್ ಈ ಕ್ಷಣದಲ್ಲಿ ಇಂಥದ್ದು ಹೀಗೆ ಆಗುತ್ತೆ ಅಂತ ಭಗವಂತನಿಗೆ ಗೊತ್ತಿತ್ತಲ್ವ, ಹಾಗಾದ್ರೆ ಆಕಸ್ಮಿಕ ಆಗುತ್ತೆ. ಹಾಗೆ ಯಾಕೆ ಆಗುತ್ತೆ ಎಂಬುದು ಅವನಿಗೆ, ಹಾಗಾದರೆ ಇಡೀ ವಿಶ್ವದ ಗಣಿತ ಗೊತ್ತಿದ್ದವನಿಗೆ ಅದು ಏನು ಅಂತ ಗೊತ್ತಾಗುತ್ತೆ. ನಿನಗೆ ಅದು ಭಗವಂತನಲ್ಲಿ ಇದೆ ಅಂತ ತಿಳ್ಕೊ, ಅಷ್ಟು ಸಾಕು. ನಿನಗೆ ಆ ಗಣಿತ ಬಗೆಹರಿಯೋದಿಲ್ಲ. ತದ್ವಿದ್ಯಾ ಆತ್ಮನಃ ಮಾಯಾಮ, ಅದು ಭಗವಂತನ ಮಹಿಮೆ ಅಷ್ಟೇ. ಆ ಮಹಿಮೆ ಗಣಿತಬದ್ಧವಾಗಿದೆ. ನಿನಗೆ ಗೊತ್ತಿದ್ದರೆ ಲೆಕ್ಕ ಮಾಡಿ ನೋಡು, ಇದರಿಂದ ಗಣಿತ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ತಪ್ಪೇ ಕೂಡ ಪ್ರಶ್ನೆ ಮಾಡಿಬಿಡ, ಯಾಕೆ ಮಾಡಿದ, ನಿನಗೆ ಬೇರೆ ಕೆಲಸ ಇಲ್ವಾ ಅಂತ ಬೇರೆ ಕೆಲಸ ಇಲ್ಲದೆ ಪ್ರಶ್ನೆಗಳನ್ನು ಹಾಕಬೇಡ. ಅದಕ್ಕೆ ತಿಳ್ಕೊಳ್ಳಿಕ್ಕೆ ಆಗದಂಥ ಅನೇಕ ಸಂಗತಿಗಳಿವೆ, ಎಷ್ಟೋ ವಿಷಯಗಳು. ಅದು ತಿಳ್ಕೊಳ್ಬೇಕಾಗಿದ್ದರೆ ಏನು, ಎಷ್ಟೋ ಸಂಗತಿಗಳು ನಾವೀಗ
ಮಕ್ಕಳ ಮಕ್ಕಳು ಪ್ರಶ್ನೆ ಹಾಕ್ತಾರೆ, ಅಮ್ಮ ನನಗೆ ತಮ್ಮ ಹೇಗೆ ಹೋಗಿದೆ, ನೀನು ದೊಡ್ಡವ್ರು ನನ್ನ ಹೇಳ್ಬೇಕಾಗುತ್ತೆ, ನಾನು ಹೇಳಲಿಕ್ಕಾಗುತ್ತಲ್ಲ. ನೀವು ಎಷ್ಟೋ ವಿಷಯಗಳ ಪ್ರಶ್ನೆ ಯಾವ ಪೆದ್ದನೂ ಮಾಡಬಹುದು, ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ. ಉತ್ತರ ಕೊಡಬೇಕಾದ್ರೆ ನೀನು ಪ್ರಬುದ್ಧನಾಗಬೇಕು. ಆ ಎತ್ತರಕ್ಕೆ ಏರಿದಾಗ ಆವಾಗ ಉತ್ತರ ಕೊಡುವ ಅಗತ್ಯ ನಿನಗೆ ಗೊತ್ತಾಗುತ್ತೆ. ಅದರ ಮುಂಚೆ ಹೇಳಿದ್ರು ಗೊತ್ತಾಗುತ್ತೆ. ಅದನ್ನ ಪ್ರಶ್ನೆ ಮಾಡದೆ ತೆಪ್ಪೆ ಕೂತ್ಕೊಳ್ಳುವುದು ಜಾಣತನ, ಪ್ರಶ್ನೆ ಮಾಡುವುದು ದಂಡತನ. ಅದನ್ನ ಹೇಳ್ತಾರೆ ತದ್ವಿದ್ಯಾದ ಆತ್ಮನೋ, ಇದು ಭಗವಂತನೇ ಕೊಟ್ಟ ಉತ್ತರ, ಅದು ನನ್ನ ಲೆಕ್ಕಾಚಾರ. ಆತ್ಮನೋ ಮಾಯ, ಅದು ನನ್ನ ಲೆಕ್ಕಾಚಾರ, ಅದು ನಿನಗೆ ತಿಳಿಯೋದಿಲ್ಲ, ಬಿಟ್ಟುಬಿಡೋದಮ್ಮ. ಯಥಾ ಆಭಾಸ ಯಥಾತಮ, ಆಭಾಸ ಜೀವ ಹೇಗೆ, ಯಾವ್ಯಾವ ಜೀವ ಯಾವ್ಯಾವಾಗ ಸೃಷ್ಟಿಯಾಯಿತು, ಯಾವ ಸೃಷ್ಟಿಯಾಯಿತು, ಅವನು ಯಾವ ಥರದ ಶರೀರ ಬಂತು, ಯಾವ ಆಕಾರ, ಇದಕ್ಕೆಲ್ಲ ನೀವು ಹೇಳಲಿಕ್ಕೆ ಬರುತ್ತೆ. ಎಷ್ಟು ಜೀವಗಳಿವೆ ಅಷ್ಟು ಜೀವಗಳಿಗೂ ಬೇರೆ ಬೇರೆ ಥರದ ಆಕಾರ ಇದೆ. ಮನುಷ್ಯನೇ ಅಂದ್ರೆ ಒಬ್ಬ ಮನುಷ್ಯ, ಒಬ್ಬ ಮನುಷ್ಯ ಇಲ್ಲ, ಈ ಒಂದು ಒಂದರಂತೆ ಒಂದಿಲ್ಲ ಈ ಸೃಷ್ಟಿಯಲ್ಲಿ. ಒಂದು ಮರ ತಗೊಂಡ್ರೆ ನೀವು ಒಂದು ಮರದಲ್ಲಿ ಲಕ್ಷಾಂತರ ಎಲೆಗಳು ಇರಬಹುದು, ಅಂತಹ ಕೋಟಿ ಕೋಟಿ ಮರಗಳಿವೆ, ಒಂದೆಲೆ ಇತ್ತು ಇನ್ನೊಂದೆಲೆ ಇಲ್ಲ. ಹಾಗಾದ್ರೆ ಈ ಸೃಷ್ಟಿಯ ವೈವಿಧ್ಯಕ್ಕೆ ಗಣಿತವಿದೆ. ನೀನು ಮಾಡ್ಲಿಕ್ಕೆ ಹೋದ್ರೆ ಮುಗಿಯೋಲ್ಲ, ಅಗಣಿತವಾದ ಈ ಅಗಣಿತವಾದ ಗಣಿತಕ್ಕೆ ನೀನು ತಲೆ ಹಾಕೊಂಡು ತಲೆ ಕೆಡಿಸ್ಕೋಬೇಡ. ಅದು ಭಗವಂತನಿಗೆ ಗೊತ್ತಿದೆ, ಅವನು ವ್ಯವಸ್ಥಿತವಾಗಿ ಮಾಡ್ತಾನೆ. ನೀನು ತಲೆ ಕೆಡ ತದ್ವಿದ್ಯಾ ಆತ್ಮನೋ ಮಾಯಾಮ, ಅದು ನನ್ನ ಮಾಯೆ ಅಂತ. ಮಾಯೆ ಅಂದರೆ ನನ್ನ ಮಹಿಮೆ ಅಂತ, ಅದು ನನ್ನ ಮಹತ್ವ. ಅದು ನಿಮಗೆ ಯಾರಿಗೂ ಅರ್ಥವಾಗದಂತಹ ಒಂದು ವಿಶಿಷ್ಟ ಶಕ್ತಿಯಿಂದ ನಾನು ಅದನ್ನು ಮಾಡ್ತೇನೆ. ನೀವು ಅದನ್ನು ಲೆಕ್ಕ ಮಾಡ್ತಾ ಹೋದ್ರೆ ನೀವು ಬಗೆಹರಿಯುವುದಿಲ್ಲ. ಯಥಾಭಾಸೋ ಯಥಾತಮ. ಆಮೇಲೆ ಇದೇನಾಯಿತು, ಎಲ್ಲವೂ ಭಗವಂತನಲ್ಲಿದೆ, ಇದ್ದರೂ ಇಲ್ಲ ಅಂತ. ನ ಪ್ರತಿ ಏತಾಚ, ಎಲ್ಲವೂ ಭಗವಂತನಲ್ಲಿದೆ ಆದರೂ ಯಾವುದೂ ಭಗವಂತನಲ್ಲಿ ಇಲ್ಲ ಅಂತ ಒಂದು ಮಾತು ಹೇಳಿದ ಭಗವಂತ. ಮುಂದೆ ಹೇಳ್ತಾನೆ, ನಾನು ಎಲ್ಲದರಲ್ಲಿಯೂ ಇದ್ದೇನೆ ಅಥವಾ ನಾನು ಯಾವುದರಲ್ಲಿಯೂ ಇಲ್ಲ. ಮೊದಲು ಹೇಳಿದ್ದು ನನ್ನಲ್ಲಿ ಎಲ್ಲವೂ ಇದೆ ಅಥವಾ ಯಾವುದೂ ನನ್ನಲ್ಲಿಲ್ಲ. ಈಗ ಹೇಳ್ತಾನೆ, ನಾನು ಎಲ್ಲದರಲ್ಲಿಯೂ ಇದ್ದೇನೆ ಅಥವಾ ನಾನು ಯಾವುದರಲ್ಲಿಯೂ ಇಲ್ಲ. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಚೇಶು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನತೇಷು ಅಹಂ. ಹೇಳ್ತಾನೆ ಈಗ ಆಕಾಶ ಮಹಾಂತಿ ಭೂತಾನಿ, ಆಕಾಶ ಎಲ್ಲ ಮಹಾಭೂತಗಳು ಅಂದ್ರೆ ಐದು, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ, ಇವನು ಮಹಾಭೂತಗಳು ಅಂದ್ರೆ ಎಲ್ಲ ಪ್ರಪಂಚದಲ್ಲಿರತಕ್ಕ ಭೂತಗಳಿಗೂ ಅಂದರೆ ವಸ್ತುಗಳಿಗೂ ಮೂಲದಲ್ಲಿರ್ತಕ್ಕಂಥ ಮೂಲದ್ರವ್ಯ ಅಂದ್ರೆ ಅದನ್ನು ಮಹಾಭೂತ. ಇದು ಇಲ್ಲದೆ ಯಾವುದೇ ವಸ್ತು ಇಲ್ಲ. ಮಹಾಂತಿ ಭೂತಾನಿ ಪಂಚಮಹಾಭೂತಗಳು ಎಲ್ಲ ಭೂತೇಶ ಎಲ್ಲ ವಸ್ತುನಲ್ಲಿ ಇವೆ. ನೀವು ಯಾವ ವಸ್ತು ತಗೊಂಡ್ರು ನೋಡಿ, ಒಂದು ಮಡಕೆ ಮಣ್ಣು ಇದೆ ಗೊತ್ತಿದೆ, ಮಣ್ಣಿನಿಂದ ಮಾಡಿದ್ದು. ನೀರಿದೆ, ಅದು ಮಣ್ಣು ನೀರಲ್ಲಿ ಕಲಸೇ ಮಾಡಿದ್ರು, ಇದ್ರೆ ಅದು ಅದು ಆಕಾರ ಬರ್ತಿರಲಿಲ್ಲ, ಉದುರಿ ಹೋಗ್ತಿದೆ. ಅದನ್ನು ನೀರಿನಲ್ಲಿ ಮಾಡಿ ಅದನ್ನು ಬಿಸಿಲಿಗಿಟ್ಟು ಒಲೆಗಿಟ್ಟು ಬಿಸಿ ಮಾಡಿ ಯಾವ ಮಾಡಿದ್ರು, ಬೆಂಕಿ ಇದೆ ಗೊತ್ತು. ಗಾಳಿ ಮತ್ತು ಆಕಾಶ ಎಲ್ಲಿದೆ ಅಂತ ಸಂಶಯ ಬರುತ್ತೆ. ಗಾಳಿ ಆಕಾಶ ಅದರ ಒಳಗಿದೆ, ಒಳಗಲ್ಲ ಮಡಿಕೆಯಲ್ಲಿ ಎಲ್ಲಿದೆ, ಮಡಿಕೆಯಲ್ಲಿ ಇಲ್ಲ ಅದು ಹೊರಗಿಂದ, ಅದ್ರ ಒಳಗಿನ ಸ್ಪೇಸ್ನಲ್ಲಿ ಗಾಳಿ ಓಡಾಡುತ್ತೆ, ಆ ಸ್ಪೇಸೇ ಆಕಾಶ. ಅದು ಹೊರಗೆ ಆಯ್ತು, ಮಡಿಕೆ ಹೊರಗೆ, ಮಡಿಕೆ ಒಳಗೆ ಎಲ್ಲಿದೆ, ಮಡಿಕೆಯ ಒಳಗೂ ಇದೆ ಗಾಳಿ ಆಕಾಶ. ಮಡಿಕೆ ಯಾವುದರಿಂದ ಅಂತ, ಮಣ್ಣಿನಿಂದ. ಮಣ್ಣು ಅಂದರೆ ಎಂಥದ್ದು, ಅದನ್ನು ಸಣ್ಣ ಮಾಡ್ತಾ ಹೋಗಿ ಕೊನೆಗೆ ನೋಡಿಯುತ್ತೆ ಆಟಮು. ಆಟಮ್ನ ಒಳಗೆ ಏನಿದೆ, ಸಬ್ ಆಟಮ್ಸ್ ಇವೆ. ಅದೇನಾಗ್ತಾ ಇದೆ, ಅದು ನಿರಂತರ ಮೂವ್ ಆಗ್ತಾ ಇದೆ, ಅದರ ಒಳಗಿಂದ ಆಕಾಶ ಇರಬೇಕು. ಸಬ್ ಆಟಮ್ಸ್ ಒಳಗಿನಿಂದ ಮೂವ್ ಆಗಬೇಕಾಗಿದ್ರೆ ಆ ಮೂವ್ಮೆಂಟ್ನಿಂದ ಗಾಳಿ ಇರಬೇಕು. ಮೂವ್ಮೆಂಟು ಅಂದರೆ ವೈಬ್ರೇಷನ್ ಅಂದರೆ ಅದು ಕಂಪನ, ಕಂಪನ ಅಂದರೆ ಒಳಗಿನಿಂದ ಗಾಳಿ ಇರಬೇಕು. ಹಾಗೆ ಪ್ರತಿಯೊಂದು ಪರಮಾಣುವಿನ ಒಳಗೆ ನಿರಂತರ ಸಬ್ಯಾಟಮ್ಸ್ ತಿರುತ್ತಾ ಇದೆಯಲ್ಲ, ಅಲ್ಲಿ ಎಷ್ಟು ಸ್ಪೇಸ್ ಇದೆ, ಆ ಸ್ಪೇಸ್ನಲ್ಲಿ ಇವುಗಳ ಚಲನೆಯಿಂದ ಎಷ್ಟು ಗಾಳಿ ಇದೆ ಒಳಗೆ, ಅದೆಲ್ಲರೂ ಹೊರದು ಬರಲಿಕ್ಕು ಅಂತ. ಹಾಗಾದರೆ ಅದರೊಳಗೆ ಉಂಟು, ಮಡಿಕೆಯ ಒಳಗೆ ಎಷ್ಟು ಆಕಾಶಗಳಿದೆ, ಎಷ್ಟು ಗಾಳಿಗಳಿದೆ, ಒಂದೊಂದು ಪರಮಾಣುವಿನೊಳಗೂ ಆಕಾಶ ಇದೆ, ಗಾಳಿ. ಅದನ್ನು ಪ್ರವಿಷ್ಟಾನಿ, ಅದರಿಂದ ಪ್ರತಿಯೊಂದು ವಸ್ತುವಿನ ಒಳಗೆ
ಎಲ್ಲ ಪಂಚಮಹಾಭೂತ ಪರಮಾಣುವಿನ ಒಳಗೆ ಸಹಿತ ಎಲ್ಲ ಪಂಚಮಹಾಭೂತಗಳು ಇವೆ. ಆದರೆ ಅದರ ಒಳಗಿವೆ ಅಂದರೆ ಹೊರಗೂ ಇವೆ. ಈಗ ಇಲ್ಲಿ ಆಕಾಶ ಇದೆ, ಇದು ಯಾವುದರಲ್ಲೂ ಇಲ್ಲ. ಎಲ್ಲದರ ಒಳಗೂ ಇದ್ದು ಎಲ್ಲದರಿಂದ ಹೊರಗೆ. ಹಾಗೆಯೇ ನಾನು ಕೂಡ, ನಾನು ಎಲ್ಲದರ ಒಳಗೂ ಅಂತರ್ಯಾಮಿಗಿದ್ದೇನೆ, ಎಲ್ಲದರಿಂದ ಹೊರಗೆ. ಅಂತರ್ ಬಹಿಷ್ಠ ತತ್ ಸರ್ವ ವ್ಯಾಪ್ತಿಯ ನಾರಾಯಣ ಸ್ಥಿತ. ನಾನು ಎಲ್ಲದರ ಒಳಗಿದ್ದೇನೆ, ಅದ್ರ ಎಲ್ಲದರಿಂದ ಹೊರಗೂ ಇದ್ದೇನೆ, ಒಳಗೆ ಮಾತ್ರ ಅಲ್ಲ. ತಥಾ ತೇಷು, ನಾನು ಎಲ್ಲದರಲ್ಲಿ ಇದ್ದೇನೆ, ನ ತೇಷು, ಯಾವುದರಲ್ಲೂ ಇಲ್ಲ, ಯಾಕೆಂದ್ರೆ ಅಲ್ಲಿಂದ ಹೊರಗಿದ್ದೇನೆ ನಾವು. ಹೇಗೆ ಪಂಚಮಹಾಭೂತಗಳು ಸಣ್ಣ ವಸ್ತುಗಳ ಒಳಗೆ ಸೇರಿದ್ದರೂ ಅಲ್ಲೇ ಅಷ್ಟೇ ಇರುವುದಲ್ಲ, ಅದಕ್ಕಿಂತ ಹೊರಗೂ ಇವೆ ಅವು. ಹಾಗೆ ನಾನು ಎಲ್ಲದರ ಒಳಗೂ ಇದ್ದೇನೆ, ಎಲ್ಲದರ ಹೊರಗೂ ಇದ್ದೇನೆ. ಆದ್ದರಿಂದ ನಾನು ಎಲ್ಲದರಲ್ಲೂ ಇದ್ದೇನೆ ಅಥವಾ ಇಲ್ಲ, ಹೇಗೆ ಹೇಳಿದರೂ ಸರಿ, ಎರಡೂ ಸರಿ. ತಥಾ ತೇಷು ನಟೇಶ್ವರಂ, ಇದು ಒಂದು ಸ್ಥೂಲವಾಗಿ ನಾವು ಇದನ್ನು ತುಂಬ ವಿವರಣೆ ಮಾಡಬೇಕಾದ ಸಂಗತಿಗಳಿರುತ್ತೆ. ಬಹಳ ಗಾಢವಾಗಿರ್ತಕ್ಕಂಥ ಇದರ ಹಿಂದೆ ಗಾಢವಾದ ತತ್ವಜ್ಞಾನ ಇದೆ, ಗಾಢವಾದ ವಿಜ್ಞಾನ ಇದೆ. ತುಂಬ ವಿವರಣೆ ಮಾಡಬಹುದು ನಾವು ಮುಂದಕ್ಕೆ ಹೋಗಬೇಕು. ಅದರಿಂದ ಅಲ್ಲೇ ಒಂದೇ ಶ್ಲೋಕದಲ್ಲಿ ಕೂತು ಬಿಟ್ರೆ ಇನ್ನು ಎರಡೇ ದಿವಸ ಇರೋದು ನಮಗೆ. ಅದರಿಂದ ಸ್ವಲ್ಪ ವೇಗವಾಗಿ ಮುಂದಕ್ಕೆ ಹೋಗೋಣ. ಆದರೆ ಒಟ್ಟು ಏನು ತಿಳ್ಕೋಬೇಕಪ್ಪ ದೇವರ ಬಗ್ಗೆ? ಏತಾವ ದೇವ ಜಿಜ್ಞಾಸ್ಯಂ, ಇಷ್ಟು ತಿಳ್ಕೊಂಡ್ರೆ ಸಾಕು ಅಂದ ಚತುರ್ಮುಖನಿಗೆ ಭಗವಂತ ಹೇಳಿದ ಮಾತು. ಏತಾವ ದೇವ ಜಿಜ್ಞಾಸ್ಯಂ, ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕು, ಉಳಿದದ್ದನ್ನು ತಿಳ್ಕೊಳ್ಳಿಕ್ಕೆ ಹೋಗಬೇಡ. ಅಂದ್ರೆ ಅರ್ಥ ಆದ್ರೆ ತಿಳ್ಕೊ, ಇಲ್ಲದ ಅರ್ಥ ಆಗೋಲ್ಲ. ಸ್ಥೂಲವಾಗಿ ಇಷ್ಟು ಮಾತ್ರ ಖಚಿತವಾಗಿ ತಿಳ್ಕೊ. ಯಾರು ತಿಳ್ಕೊ? ತತ್ವ ಜಿಜ್ಞಾಸುನ ಆತ್ಮನಃ, ಭಗವಂತನ ಬಗೆಗೆ ಯಥಾವತ್ತಾದ ಅರಿವು ಬೇಕು ಅಂತ ಬಯಸುವವನು ಇಷ್ಟು ತಿಳ್ಕೊಂಡ್ರೆ ಸಾಕು. ಏನು ಅನ್ವಯ ವ್ಯತಿರೇಕಾಭ್ಯಾಮ್ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಬಹಳ ಸಿಂಪಲ್ ಆಗಿ ಹೇಳ್ಬಿಟ್ಟ ಭಗವಂತ ಅನ್ವಯ ಮತ್ತು ವ್ಯತಿರೇಕ. ಅನ್ವಯ ಅಂದ್ರೆ ಈ ಪ್ರಪಂಚ ಇರುವಾಗಲೂ ಇರುವವನು, ವ್ಯತಿರೇಕ ಅಂದ್ರೆ ಪ್ರಪಂಚ ಇರದಿರುವಾಗಲೂ ಇರುವವನು. ಇಷ್ಟು ತಿಳ್ಕೊ. ಪ್ರಪಂಚ ಇತ್ತು, ಸೃಷ್ಟಿ ಆಯಿತು, ಆಗಲೂ ನಾನಿದ್ದೇನೆ. ಪ್ರಪಂಚ ನಾಶ ಆಯಿತು, ಆಗಲೂ ನಾನಿದ್ದೇನೆ. ಪ್ರಪಂಚ ಸೃಷ್ಟಿ ಆಗಲಿಲ್ಲ, ಆವಾಗಲೂ ನಾನಿದ್ದೇನೆ. ಸೊ ಅನ್ವಯ ವ್ಯತಿರೇಕ ಅಭ್ಯಾಮ, ಈ ಜಗತ್ತು ಇರುವಾಗಲೂ ಈ ಜಗತ್ತು ಇಲ್ಲದೇ ಇರುವಾಗಲೂ ಯಾವುದು ಇದೆಯೋ ಅದು ದೇವರು. ಯತ್ಸ್ಯ ಸರ್ವತ್ರ ಸರ್ವದ ಅಂದರೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶಗಳಲ್ಲಿ ಈ ಪ್ರಪಂಚ ಇರಲಿ ಇಲ್ಲದಿರಲಿ ಯಾವುದು ಇದೆಯೋ ಅದು ದೇವರು. ಎಲ್ಲ ದೇವಿರ, ಇದರಲ್ಲಿ ಒಂದು ಸಂಗತಿ ಆಯ್ತು, ನಿನ್ನೆ ಪುನಃ ಹೇಳಿದೆ ನಾನು. ಕಾಲ ಅನ್ನೋದು ಸಾಪೇಕ್ಷ, ಅದು ರಿಲೇಟಿವ್ ಅದು. ಅದರಿಂದ ಕಾಲ ಅನ್ನೋದು ಸಾರ್ವಕಾಲಿಕ ಅಲ್ಲ ಅಂತ ಒಂದು ವಿಜ್ಞಾನಿಗಳಿಗೆ ಒಂದು ಮಹಾಭ್ರಮೆ ಇದೆ. ಯಾಕೆಂದ್ರೆ ನಾನು ಗ್ರಹಿಸುವವರು ಹೇಳಿದಾಗ ಕಾಲ ಇರುವುದಕ್ಕೆ ಏನರ್ಥ ಅಂತ. ಇಲ್ಲಿ ಭಗವಂತ ಇದ್ದಾನಲ್ಲಪ್ಪ, ಕಾಲವನ್ನು ಗ್ರಹಿಸುವವನು ಅದು ಮತ್ತೆ. ಯಾಕಂದ್ರೆ ವಿಜ್ಞಾನಿಗಳಿಗೆ ಭಗವಂತ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ. ಅದು ಅನಂತ ಕಾಲದವರೆಗೂ ಕಾಲವನ್ನು ಗ್ರಹಿಸುವ ಭಗವಂತ ಇರುವಾಗ ಕಾಲ ಇಲ್ಲ ಅಂದರೆ ಏನರ್ಥ? ಆದರೆ ಅನಂತ ಕಾಲವೂ ಇದೆ, ಅನಂತ ದೇಶದಲ್ಲಿ ಭಗವಂತ ತುಂಬಿದ್ದಾನೆ. ಅದರಿಂದ ಆ ಕಾಲ ಮತ್ತು ದೇಶಗಳನ್ನು ಗ್ರಹಿಸುವಂತಹ ಭಗವಂತ ಅನಂತ ಕಾಲ ದೇಶಗಳಿರುವಾಗ ನೀವು ಯಾವನು ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ ಸರ್ವತ್ರ ಸರ್ವದಾ, ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲಗಳಲ್ಲಿ ಅದನ್ನು ದೇಶಕಾಲಗಳನ್ನು ಗ್ರಹಿಸುವ ಒಂದು ಚೇತನ ಇದೆ, ಅದು ದೇವರು. ನಿಮಗೆ ಅದನ್ನು ಗ್ರಹಿಸಲಿಕ್ಕೆ ಆಗೋಲ್ಲ. ಅದರಿಂದ ನಿಮ್ಮ ಪಾಲಿಗೆ ಇರಲಿ ಬಿಡಲಿ, ಭಗವಂತನ ಪಾಲಿಗೆ ಕಾಲ ಇದೆ. ಯಾಕಂದ್ರೆ ಎಲ್ಲ ಕಾಲದಲ್ಲಿ ಇದ್ದಾನೆ ಅವನು. ನಮಗೆ ಈ ಮೂರು ಅಂದ್ರೆ ಮೂರು ಟೆನ್ಸು, ಭೂತಕಾಲ ವರ್ತಮಾನ ಕಾಲ ಅಂದ್ರೆ ಯಚ್ಚಾನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ ಅಂತಾರೆ ಉಪನಿಷತ್ತು, ಮಾಂಡೂಕ ಉಪನಿಷತ್ತು. ಅದರ ಮೂಲ ಹೆಸರು ಸುಮ್ಮನೆ ಕೆಲರು ಮಾಂಡೂಕ್ಯ ಮಾಂಡೂಕ್ಯ ಅಂತಾರೆ, ಅದನ್ನು ಖ್ಯಾ ಗೊತ್ತಿಲ್ಲ ನನಗೆ, ಹೊರಟಿದ್ದೆ. ಮಾಂಡೂಕ ಉಪನಿಷತ್ತು ಸಾಕು, ಖ್ಯಾ ಬೇಡ. ಸುಮ್ಮನೆ ಯಾರೊಬ್ಬರು ಸರಿ ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರು ಖ್ಯಾ ಹಾಕಿಬಿಟ್ರು, ಎಲ್ಲರೂ ಹಾಕಿದ್ರು. ಈ ಸಂಸ್ಥೆ ಪಡೆದಿದ್ದರು ಹೇಳೋದೇ ಹೇಳೋದು ಅದನ್ನು. ಅಂದರೆ ಕರೆಕ್ಟು ಅದು ಏನು ಗೊತ್ತುಂಟ, ಮೂಲತಃ ಬಂದದ್ದೇನು ಗೊತ್ತುಂಟ, ಉಪನಿಷತ್ತಿಗೆ ವಿಶೇಷಣವಾಗಿ ಅದು ಸ್ತ್ರೀಲಿಂಗ. ಮಾಂಡೂಕ ಖಂಡ ಉಪನಿಷತ್ತು ಮಾಂಡೂಕೀ ಉಪನಿಷತ್ತು,
ಅದು ಮಾಂಡೂಕಿ ಉಪನಿಷತ್ತು ಮಾಂಡೂಕ್ಯುಪನಿಷತ್ತು ಆಗತ್ತೆ ಅದು ಇನ್ಯಾರೋ ಮಾಂಡೂಕ್ಯೋಪನಿಷತ್ತು ಆಗುತ್ತೆ ಅದೇ ಉಳಿದು ಅಂದರೆ ನಮಗೆ ಭಾಷಾ ಶುದ್ಧಿ ಇಲ್ಲದೆ ಇರೋದು ಒಂದು ದೊಡ್ಡ ದುರಂತ ಏನಾದರೆ ಏನು ಸ್ವಾಮಿ ಒಂದು ಶಬ್ದ ಹೇಳೋದು ಅಂತ ಅದು ಎಲ್ಲ ಪಂಡಿತರು ಮಾಂಡೂಕ್ಯೋಪನಿಷತ್ತು ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ ಹುಂಟ್ರಿ ಪುಸ್ತಕ ಹಾಗೆ ಉಂಟು ಅಂತಾರೆ ಅವರು ಪುಸ್ತಕದಿಂದ ಬಿಟ್ಟು ಮಸ್ತಕ ಇರೋದಿಲ್ಲ ಬಹಳ ಜನ ಪಂಡಿತರಿಗೆ ಪುಸ್ತಕ ಮಾತ್ರ ಇರೋದು ಮಾಂಡೂಕೋಪನಿಷತ್ತು ಸಾಕು ಮಾಂಡೂಕ್ಯೋಪನಿಷತ್ತು ಬೇಕಿಲ್ಲ ಅದರಲ್ಲಿ ಈ ಮಾತು ಬರ್ತದೆ ಭಗವಂತ ಅವನು ಏನು ಡಿಫೈನ್ ಮಾಡೋದು ಅಂದರೆ ತ್ರಿಕಾಲಾತೀತ ಅಂದರೆ ಅವನಿಗೆ ಮೂರು ಕಾಲದಿಂದಲೂ ಅತೀತನನು ಅದು ಹೇಗೆ ಮೂರು ಕಾಲದಲ್ಲಿ ಇದ್ದವ ಅಂತ ಹೇಳ್ಬೋದು ನೀವು ಮೂರು ಕಾಲದಲ್ಲಿ ಅತೀತನ ಅಂದ್ರೆ ಹೇಗೆ ಅಂದರೆ ಯಾಕೆಂದರೆ ನಾವು ಏನಂದ್ರೆ ಪಾಸ್ಟ್ ಟೆನ್ಸು ಮೂರು ಕಾಲ ಅಲ್ವಾ ನಮಗೆ ಪಾಸ್ಟ್ ಟೆನ್ಸು ಅವನಿಗೆ ಅದು ಪ್ರೆಸೆಂಟ್ ಟೆನ್ಸು ಕೂಡ ನಮಗೆ ಪ್ರೆಸೆಂಟ್ ಟೆನ್ಸು ಅವನಿಗೆ ಪ್ರೆಸೆಂಟ್ ಟೆನ್ಸು ನಮಗೆ ಫ್ಯೂಚರ್ ಟೆನ್ಸು ಅವನಿಗೆ ಪ್ರೆಸೆಂಟ್ ಟೆನ್ಸ್ ಹಾಗಾದ್ರೆ ತ್ರಿಕಾಲ ಅತೀತ ಆಗಲಿಲ್ವ ಅವನು ಅವನು ಎಲ್ಲದರಲ್ಲೂ ಪ್ರೆಸೆಂಟ್ ಟೆನ್ಸು ಅವನಿಗೆ ಪಾಸ್ಟ್ ಅಂತ ಗೊತ್ತಿಲ್ಲ ಪಾಸ್ಟ್ ಪ್ರೆಸೆಂಟ್ ಟೆನ್ಸ್ ಅವನಿಗೆ ನಮಗೆ ಪಾಸ್ಟ್ ಪಾಸ್ಟ್ ನಾವು ಇರಲೇ ಇಲ್ಲ ನಮಗೆ ಪ್ರೆಸೆಂಟ್ ಟೆನ್ಸ್ ಆಗುದು ಹಾಗೆ ಅವನು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ದ ಪಾಸ್ಟ್ ಟೆನ್ಸು ಅವನಿಗೆ ಪ್ರೆಸೆಂಟ್ ಟೆನ್ಸು ಫ್ಯೂಚರ್ ಟೆನ್ಸ್ ಅವನಿಗೆ ಪ್ರೆಸೆಂಟ್ ಟೆನ್ಸು ಆದ್ದರಿಂದ ಅವನು ತ್ರಿಕಾಲ ಅತೀತ ಅದನ್ನೇ ಇಲ್ಲಿ ಸರ್ವತ್ರ ಸರ್ವದ ಎಲ್ಲ ಕಾಲದಲ್ಲಿ ಇರುವುದರಿಂದ ಎಲ್ಲವೂ ವರ್ತಮಾನವೇ ಅವನಿಗೆ ನಮ್ಮ ಭೂತ ಭವಿಷ್ಯತ್ವ ಅಲ್ಲ ನಮಗೆ ಭೂತ ಈ ಸೃಷ್ಟಿಯ ಆಗುವ ಹಿಂದಿನದ್ದು ನಮಗೆ ಭೂತಕಾಲ ಅವನು ಇದ್ದ ಅಲ್ಲಿ ಅವನಿಗೆ ವರ್ತಮಾನ ಕಾಲ ಈ ಸೃಷ್ಟಿ ನಾಶವಾದ ಮೇಲೆ ಮುಂದೆ ನಮಗೆ ಭವಿಷ್ಯತ್ ಕಾಲ ಆದರೂ ಇದ್ದ ಅವನು ಅವನಿಗೆ ವರ್ತಮಾನ ಕಾಲ ಸುಮ್ಮನೆ ಸ್ವಲ್ಪ ಅಂದರೆ ನಮ್ಮ ವಿಜ್ಞಾನಿಗಳಿಗೂ ಸ್ವಲ್ಪ ತಲೆ ಖರ್ಚು ಮಾಡುವ ಅಭ್ಯಾಸ ಬರಲಿ ಅಂತ ಅವರಿಗೆ ಕಾಲ ಅನ್ನೂ ಇಲ್ಲ ಆ ತಲೆಯಲ್ಲಿ ಕೂತ್ಬಿಟ್ಟಿದೆ ಅದು ಹೋಗುವುದೇ ಇಲ್ಲ ಹೊರಗೆ ಈ ಕೆಲವು ತಪ್ಪು ಸಂಗತಿಗಳು ನಮ್ಮಲ್ಲಿ ಈ ಕೆಲವು ಶ್ಲೋಕ ಬಾಯಿಪಾಠ ಕಲಿಬೇಕು ಚಿಕ್ಕ ವಯಸ್ಸಿನಲ್ಲಿ ಅದು ತಪ್ಪು ಬಾಯಿಪಾಠ ಕಲ್ತ್ಬಿಟ್ರೆ ಮತ್ತೆ ಸಾಯೋದು ಹಂಗೆ ಹೇಳೋದು ತಿದ್ದುಕೊಳ್ಳೋದು ಹಾಗೆ ನಮ್ಮ ವಿಜ್ಞಾನಿಗಳ ದುರಂತ ಅವು ಏನೋ ಒಂದು ತಪ್ಪು ನಿಜವಾಗಿ ವಿಜ್ಞಾನ ಅನ್ನೋದು ಪ್ರೋಗ್ರೆಸ್ ಆಗಬೇಕು ಒಂದು ತಪ್ಪು ತಲೆಯಲ್ಲಿ ಕೂತ್ರೆ ಅದನ್ನೇ ಚರ್ಚಿಕೊಂಡು ಕೂಡ್ತಾವೆ ವಿಜ್ಞಾನಿಗಳು ಅದಕ್ಕೆ ಸ್ಯೂಡೋ ಸೈಂಟಿಸ್ಟ್ ಅಂತ ಕರೀತಾರೆ ಅಂಥವ್ರು ಅಂದ್ರೆ ಕಾಲ ಸರ್ವತ್ರ ಸರ್ವದ ಎಲ್ಲ ದೇಶದಲ್ಲೂ ಕಾಲ ಇದೆ ಎಲ್ಲ ಕಾಲದಲ್ಲೂ ದೇಶ ಇದೆ ಸರ್ವತ್ರ ಸರ್ವದ ಕಾಲವೂ ಸರ್ವತ್ರ ದೇಶವೂ ಸರ್ವದ ಎಲ್ಲ ಕಾಲದಲ್ಲೂ ದೇಶ ಇದೆ ಯಾಕಂದ್ರೆ ಸ್ಪೇಸ್ ಅನ್ನು ಬಿಟ್ಟು ಕಾಲ ಇಲ್ಲ ಕಾಲವನ್ನು ಬಿಟ್ಟು ಸ್ಪೇಸ್ ಇಲ್ಲ ಆದ್ರಿಂದ ಸ್ಪೇಸ್ ಎಲ್ಲ ಕಾಲದಲ್ಲಿ ಇರುವುದು ಹೌದಾದರೆ ಟೈಮ್ ಎಲ್ಲ ಕಾಲದಲ್ಲೂ ಇದೆ ಯಾಕೆಂದ್ರೆ ಅದು ಎರಡನ್ನೂ ಗ್ರಹಿಸುವ ಮೈಂಡ್ ಒಂದು ಇದೆ ಅದು ಭಗವಂತ ಸರ್ವತ್ರ ಸರ್ವದ ಯಸ್ಯ ಅಲ್ಲ ಇದು ಎಷ್ಟು ಆಳಕ್ಕೆ ಚಿಂತನೆಗೆ ಕೊಂಡೊಯ್ಯುವಂಥ ಮಾತುಗಳಿವೆಲ್ಲ ಮೇಲ್ನೋಟಕ್ಕೆ ಬರೀ ಸಣ್ಣ ಸಂಗತಿ ಆದರೆ ಇದನ್ನು ಚಿಂತನೆ ಮಾಡ್ತಾ ಮಾಡ್ತಾ ನೀವು ಬಹಳ ಆಳಕ್ಕೆ ಹೋಗುವಂಥ ಸಂಗತಿಗಳಿವೆಲ್ಲ ಯಾಕೆಂದರೆ ಚತುರ್ಮುಖನಿಗೆ ಭಗವಂತ ಹೇಳಿದರು ಭಗವಂತನ ಮಾತಿನಲ್ಲಿ ಚತುರ್ಮುಖನಿಗೆ ಅರ್ಥವಾಗದ ವಿಷಯಗಳಿರ್ತಾವೆ ನಮಗೇನು ಅರ್ಥ ಆಗ್ತದೆ ಚತುರ್ಮುಖನಿಗೆ ಎಷ್ಟು ಅರ್ಥ ಆಯ್ತು ಗೊತ್ತಿಲ್ಲ ಅಂದರೆ ಕೇವಲ ಈಶ್ವರ ಮಾತ್ರ ದೃಷ್ಟಾರ್ಥಯುಕ್ತಾಂ ಮಹಾಭಾರತ ಸಂಹಿತಾಂ ಅಚೀಕ್ಲಪತು ಅಂತ ಹೇಳ್ತಾರೆ ಆಚಾರ್ಯರು ಮಹಾಭಾರತ ಮಾತ್ರ ಭಾಗವತ ಅವರದ್ದೇ ತ ವ್ಯಾಸರ ರಚನೆ ವ್ಯಾಸರು ರಚನೆ ಮಾಡುವಾಗ ಕೇವಲ ಈಶ್ವರ ಮಾತ್ರ ದೃಷ್ಟ ಅರ್ಥಯುಕ್ತಾಂ ಭಗವಂತರ ಅವತಾರ ಆದವರು ಭಗವಂತನಿಗೆ ಮಾತ್ರ ಗೊತ್ತಿರುವ ಸಂಗತಿಗಳನ್ನು ಹಾಕಿದ್ದಾರೆ ಅದರಲ್ಲಿ ಅದು ಉಳಿದವರಿಗೆ ಗೊತ್ತೇ ಆಗಲಿಲ್ಲ ಯಾರಿಗೆ ಕೇವಲ ಈಶ್ವರ ಚತುರ್ಮುಖನಿಗೂ ಗೊತ್ತಾಗದೇ ಇರಬಹುದು ಅದಕ್ಕೆ ಬ್ರಹ್ಮಾಭಿ ತನ್ನ ಜಾನ ಭಗವಂತನ ಮಾತಿನ ಪೂರ ಅರ್ಥ ಚತುರ್ಮುಖನಿಗೂ ಗೊತ್ತಿಲ್ಲ ಚೂರು ಬಾರೋ ಎಲ್ಲರಿಗೂ ಗೊತ್ತಿದೆ ಸರ್ವೋಪಿ ಈಶತ್ ಸರ್ವೋಪಿ ಏನೋ ಮಹಾಭಾರತ ಭಾಗವತ ಓದಿದಾಗ ಏನೋ ಅರೆಮರೆ ಅರ್ಥ ಎಲ್ಲರಿಗೂ ಆಗುತ್ತೆ ಒಂಚೂರು ಚೂರು ಆದರೆ ಪೂರ್ತಿ ಅರ್ಥ ಚತುರ್ಮುಖನಿಗೂ ಆಗುತ್ತೆ ಅಂತ ಹೇಳಿ ಬರೋಲ್ಲ ಅಂಥ ಮಾತುಗಳಿವು ಇವ ನೀವು ಎಷ್ಟು ಆಳಕ್ಕೆ ಹೋದರೆ ಚತುರ್ಮುಖನಿಗೂ ಚಿಂತನೆಗೆ ಆಹಾರ ಇರತಕ್ಕಂಥ ಮಾತು ಅದಕ್ಕೋಸ್ಕರ ಇದು ನಾಲ್ಕು ಶ್ಲೋಕ ಚತುಶ್ಲೋಕಿ ಚತುರ್ಮುಖನಿಗೆ ಭಗವಂತ ಹೇಳಿದ ಭಾಗವತ ಇದು ಯತ್ಸ್ಯಾ ಸರ್ವತ್ರ ಸರ್ವದಾ ಏತಾ ಅದಕ್ಕೆ ಏತಾವದೇವ ಜಿಜ್ಞಾಸ್ಯಂ ಭಗವಂತನ ಬಗ್ಗೆ ಇಷ್ಟು ತಿಳ್ಕೊ ಯಾಕಂದ್ರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಎಲ್ಲ ದೇಶ ಇದೆ
ದೇಶ ಅಂದ್ರೆ ಸ್ಪೇಸ್, ಊರಲ್ಲ. ನಮಗೆ ದೇಶ ಏನ್ರಿ, ಯಾವ ದೇಶ ಐತಿ, ಯಾವ ದೇಶ, ಜಪಾನ್ ಅಮೇರಿಕ. ದೇಶ ಅಂದ್ರೆ ಊರಲ್ಲ, ದೇಶ ಅಂದ್ರೆ ಸ್ಪೇಸ್. ಸೊ ಎಲ್ಲ ಟೈಮ್ ನಲ್ಲಿಯೂ ಸ್ಪೇಸ್ ಇದೆ, ಎಲ್ಲ ಸ್ಪೇಸ್ ನಲ್ಲಿಯೂ ಟೈಮ್ ಇದೆ, ಮತ್ತು ಎಲ್ಲ ಸ್ಪೇಸ್ ಟೈಮ್ಗಳಲ್ಲೂ ಭಗವಂತ ಇದ್ದಾನೆ. ಬಹಳ ಬಹಳ ಅದ್ಭುತವಾದ ಸುಂದರವಾದಂತಹ ಕಲ್ಪನೆ. ಇಷ್ಟು ತಿಳ್ಕೊಂಡ್ರೆ ಸಾಕು ಸದ್ಯಕ್ಕೆ, ಇಷ್ಟು ಅರ್ಥ ಆದ್ರೆ ಸಾಕು ಅಂತಾನೆ. ಇದಿಷ್ಟು ಅರ್ಥ ಮಾಡಿಕೊ ಸಾಕು. ಅನ್ವಯ ವ್ಯತಿರೇಕಭ್ಯಂ, ಉಳಿದದ್ದು ಯಾವುದು ಇರೋಲ್ಲ. ಎನ್ನುವ ಮೂರೇ ಇರೋದು, ಸ್ಪೇಸ್, ಟೈಮ್ ಅಂಡ್ ಗಾಡ್. ನಾಲ್ಕನೇದು ಇಲ್ಲ. ಈ ಮೂರು ಯಾವತ್ತೂ ಇರುತ್ತೆ. ಸ್ಪೇಸ್ ಇಲ್ಲದ ಕಾಲ ದೇಶ ಇಲ್ಲ, ಕಾಲ ಇಲ್ಲದ ಕಾಲ ಇಲ್ಲ, ಭಗವಂತನಿಲ್ಲದ ಕಾಲ ದೇಶ ಇಲ್ಲ. ಇದು ಮೂರು ಮಾತ್ರ ಅಖಂಡ. ಉಳಿದದ್ದು ಅನ್ವಯವಿತರಕ್ಕೆ ಉಳಿದದ್ದು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಕಾಲ ಬಂದು ಹೋಗುವುದಿಲ್ಲ, ದೇಶ ಬಂದು ಹೋಗುವುದು. ಉಳಿದದ್ದೆಲ್ಲ ವಸ್ತುಗಳು ಮತ್ತು ಸೃಷ್ಟಿಯಾಗ್ತಾವೆ ನಾಶ ಆಗ್ತವೆ, ಸೃಷ್ಟಿಯಾಗ್ತಾವೆ ನಾಶ ಆಗ್ತವೆ. ಈ ಸೃಷ್ಟಿ ನಾಶಗಳಿಗೆ ಸಾಕ್ಷಿಯಾಗಿ ನಾಶವಾಗದೆ ಸೃಷ್ಟಿಯಾಗಿದೆ ಅಂದ್ರೆ ಮೂರೇ ಸಂಗತಿ, ಕಾಲ ದೇಶ ಮತ್ತು ಅದಕ್ಕೆ ಸಾಕ್ಷಿ ಭಗವಂತ. ಬಹಳ ಅದ್ಭುತವಾದ ವಿಜ್ಞಾನ ಇದೆ. ಇಷ್ಟು ತಿಳಿದರೆ ಸಾಕಪ್ಪ ಅಂತ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನ, ನಿನಗೆ ಆತ್ಮತತ್ವದ ನಿಜವಾದ ಯಥಾರ್ಥ ತಿಳಿಯಬೇಕು ಅಂತಿದ್ರೆ ಇಷ್ಟು ತಿಳಿದರೆ ಸಾಕು. ಏನಂದ್ರೆ ಎಲ್ಲ ಆಗತ್ತೆ ಹೋಗುತ್ತೆ, ಪ್ರಪಂಚದ ಯಾವುದು ಶಾಶ್ವತ ಅಲ್ಲ. ಹುಟ್ಟುತ್ತೆ ನಾಶ, ಹುಟ್ಟುತ್ತೆ ನಾಶ, ಹುಟ್ಟುತ್ತೆ ಅನ್ನೋದು ಪೂರ್ತಿ ಕರೆಕ್ಟ್ ಅಲ್ಲ. ನಾವು ಅದನ್ನು ಕನ್ನಡದಲ್ಲಿ ಹಾಗೆ ಹೇಳ್ತೇವೆ ಹುಟ್ಟುತ್ತೆ ಅಂತ. ಎಲ್ಲರೂ ಹುಟ್ಟೋಲ್ಲ. ಸಂಸ್ಕೃತದಲ್ಲಿ ಜಾಯಿತೆ ಅಂತ ಹೇಳ್ತಾರೆ, ನಶ್ಯತಿ. ನಾವು ಅದನ್ನು ಹುಟ್ಟುತ್ತೆ ನಾಶವಾಗುತ್ತೆ, ಹುಟ್ಟುತ್ತೆ ಸಾಯುತ್ತೆ ಅಂತೀವಿ. ತಪ್ಪದು, ಯಾಕೆಂದ್ರೆ ಹುಟ್ಟುವುದು ಜೀವ ಮಾತ್ರ. ಮಡಕೆ ಹುಟ್ಟುತ್ತ, ಮಡಕೆ ಹುಟ್ಟಿತ್ತು ಅಂತ ಹೇಳ್ತೇವೆ. ಮಡಕೆ ಹೊತ್ತಾಗಿದೆ, ಅಯ್ಯೋ ನಮ್ಮ ಮನೇಲಿ ಒಂದು ಮಡಕೆ ಇತ್ತು ನಿನ್ನೆ ಬಿದ್ದು ಸತ್ತೋಯ್ತು ಅಂತ ಹೇಳ್ತೇವೆ. ಅಲ್ಲ, ಹುಟ್ಟುವುದು ಸಾಯುವುದು ಅನ್ನೋದು ಇಟ್ಸ್ ಎ ಕ್ವಾಲಿಟಿ ಆಫ್ ಸೋಲ್ಸ್. ಅದು ಜೀವದ ಧರ್ಮ. ಇದು ವಿಚಿತ್ರ ಅಲ್ಲ, ಜೀವ ಹುಟ್ಟುವುದಿಲ್ಲ ಸಾಯುವುದಿಲ್ಲ, ಆದರೆ ಹುಟ್ಟುತ್ತೆ ಸಾಯುತ್ತೆ ಅನ್ನುವಂಥದ್ದು ಅದಕ್ಕೆ ಮಾತ್ರ ಅನ್ನವೇವರು ಶಬ್ದ. ಯಾಕೆ ಅಂದರೆ ಅದು ಹುಟ್ಟುತ್ತೆ ಅಂದರೆ ದೇಹದಿಂದ ಸಂಬದ್ಧವಾಗುತ್ತೆ. ಜಡಕ್ಕೆ ದೇಹ ಸಂಬಂಧ ಇಲ್ಲ ಅಂದರೆ ಜಡ ಹುಟ್ಟೋದಿಲ್ಲ. ಹುಟ್ಟುವುದು ಅಂದರೆ ದೇಹದ ಒಳಗೆ ಸೇರಿಕೊಳ್ಳುವುದು, ಸಾಯುವುದು ಅಂದರೆ ದೇಹದಿಂದ ಹೊರಗಬಹುದು ಅಷ್ಟೇ. ಅದು ಜಡಕ್ಕೆ ಇಲ್ಲ, ಜೀವಕ್ಕೆ ಇದೆ. ಅದು ಜಡವನ್ನು ಹೇಳೋಲ್ಲ ಹುಟ್ಟುವುದು ಸಾಯುವುದು ಅಂತ. ಜೀವವನ್ನು ಜೀವ ಹುಟ್ಟುತ್ತೆ ಸಾಯುತ್ತೆ. ನೋಡಿ, ಹಿಂದಿನವರಿಗೆ ಅಷ್ಟೇ ಎಚ್ಚರ ಇತ್ತು. ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ ಜೆ ಸಿ ಬೋಸರು ಹೇಳಿದ್ದು ಅಂತ ನಮ್ಮ ಮಕ್ಕಳಿಗೆಲ್ಲ ಶಾಲೆಯಲ್ಲಿ ಹೇಳಿಕೊಡ್ತಾರೆ. ಅಲ್ಲ, ಜೆ ಸಿ ಬೋಸರು ಹೇಳಿದ್ದು ಹೌದು, ಆದರೆ ಜೆ ಸಿ ಬೋಸರು ಹುಟ್ಟುವ ಮುಂಚೆಯೂ ಮರ ಹುಟ್ಟುತ್ತೆ ಮರ ಸಾಯುತ್ತೆ ಅಂತ ಹೇಳ್ತಿದ್ರು. ಹಾಗಾದ್ರೆ ಗೊತ್ತಿತ್ತಲ್ಲ ಜೀವ ಇದೆ, ಜೀವ ಇಲ್ಲದೆ ಸಾಯ. ನೀವು ಮಡಕೆ ಸತ್ತಿತ್ತು ಅಂತ ಹೇಳದೆ ಇದ್ದವರು ಕೂಡ ಮರ ಸತ್ತಿತು, ಮರ ಹುಟ್ಟಿತು. ಹಾಗಾದರೆ ಪ್ಲಾಂಟ್ಸ್ ಹ್ಯಾವ್ ಲೈಫ್ ಅಂತ ಅನ್ನೋದು ಜೆ ಸಿ ಬೋಸರಿಂದ ಪ್ರಾರಂಭ ಆಗಲ್ಲ. ಯಾವ ಪೆದ್ದನು ಹಾಗೆ ಮಾತಾಡ್ತಿದ್ದ, ಮರ ಹುಟ್ಟಿತು ಮರ ಸತ್ತಿತು. ಅಂದರೆ ಮರದಲ್ಲಿ ಜೀವ ಇದೆ ಎನ್ನುವುದು ಅನಾದಿ ಕಾಲದಿಂದ ಈ ದೇಶ ಜನಕ್ಕೆ ಗೊತ್ತಿತ್ತು. ಅದು ವೇದ ಕಾಲದಿಂದ ಗೊತ್ತಿತ್ತು, ಪುರಾಣದಲ್ಲಿ. ಆಚಾರ್ಯ ಮಧ್ವರಂತೂ ಹೇಳಿದರು, ಮರಕ್ಕೆ ಕಿವಿ ಉಂಟಪ್ಪ, ನೀನು ಚೆನ್ನಾಗಿ ಹಾಡಿದರೆ ಬೇರೆ ಚಿರುಗುತ್ತೆ ಅದು ನೋಡು ಅಂತ. ಇಂದ್ರಿಯ ಪಾಠವ, ನಮ್ಮಷ್ಟು ಇಂದ್ರಿಯಗಳು ಇಲ್ಲದೇ ಇದ್ದರು ಅದಕ್ಕೂ ಕೆಲವು ಮನಸ್ಸಂತೂ ಇದೆ. ಭಯ, ಸುಖ, ದುಃಖ ಅದನ್ನು ಫೀಲ್ ಮಾಡ್ತವೆ ಮರಗಳು. ಹಾಗಾಗಿ ಪ್ಲಾಂಟ್ಸ್ ಆಫ್ ಲೈಫ್ ಅಂತಕ್ಕಂಥದ್ದು ವೇದಗಾಲದಿಂದ ಬಂದ ಸಂದರ್ಭ. ಅದು ಭಾಗವತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ. ಅದರಿಂದ ಹುಟ್ಟುತ್ತೆ ಸಾಯುತ್ತೆ ಅನ್ನೋದು ಕರೆಕ್ಟ್ ಶಬ್ದ ಅಲ್ಲ. ಉತ್ಪತ್ತಿ ಆಗುತ್ತೆ ನಾಶವಾಗುತ್ತೆ ಅಷ್ಟೇ ಹೇಳೋ. ಇದು ಉತ್ಪತ್ತಿ ಆಗುತ್ತೆ ಅನ್ನೋದು ಸಂಸ್ಕೃತ ಶಬ್ದ. ಉತ್ಪತ್ತಿ ಅನ್ನೋದು ಕನ್ನಡದಲ್ಲಿ ಸರಿಯಾದ ಶಬ್ದ ಸಿಗೋದಿಲ್ಲ. ಅದು ರೂಪ ತಾಳ ಅದೇನು ಸಂಸ್ಕೃತ ರೂಪ ತಾಳ. ಅದು ಏನು ಆಕಾರ ತಾಳುತ್ತೆ ಆಕಾರ ಹೋಗುತ್ತೆ ಇಷ್ಟೇ ನಿಜವಾಗಿ. ಅದಕ್ಕೆ ಬೇರೆ ಭಾಷೆಯಲ್ಲಿ ಶಬ್ದಗಳಿಲ್ಲ. ಅಂದರೆ ಸಂಸ್ಕೃತದಲ್ಲಿ ಪ್ರತಿಯೊಂದಕ್ಕೆ ಸ್ಪಷ್ಟವಾದ ಶಬ್ದಗಳಿವೆ. ಯಾಕೆಂದರೆ ಅದು ಫಿಲಾಸಫಿಯನ್ನು ಸೃಷ್ಟಿ ಅದರಲ್ಲೇ ಬೆಳೆದು ಅದನ್ನು ಫಿಲಾಸಫಿಗೆ ಬೇಕಾದ ಟರ್ಮಿನಾಲಜಿ ಸಂಸ್ಕೃತದಲ್ಲಿದೆ. ಬೇರೆ ಭಾಷೆಯಲ್ಲಿ ಅಷ್ಟು ಸ್ಪಷ್ಟವಾದ ಶಬ್ದಗಳು ಸಿಗೋಲ್ಲ. ಸಂಸ್ಕೃತದಲ್ಲಿ ಆದರೆ ಜಾಯತೆ ನಶ್ಯತಿ ನೋಡಿ, ಬಹಳ ಪರ್ಫೆಕ್ಟ್. ಅದು ಯಾವುದಕ್ಕೂ ಜಾಯತೆ ಅಂದರೆ ಏನು ಗೊತ್ತಾ, ಜಾಯತೆ ಅಂದರೆ ಜನಿ ಪ್ರಾದುರ್ಭಾವ ಕಾಣಿಸಿಕೊಳ್ಳುವುದು ಹುಟ್ಟುವುದನ್ನು. ನಶ್ಯತೆ ಅಂದರೆ ನಶ್ ಅದರ್ಶನೆ ಕಣ್ಮರೆಯಾಗುವುದು ಸಾಯಿರುವುದಿಲ್ಲ. ಸೊ ಇದು ಬಹಳ ಅದ್ಭುತವಾಗಿ ಹುಟ್ಟು ಸಾವು ಅಂದರೆ ಒಂದು ಆಕಾರದ ಜೊತೆಗೆ ಕಾಣಿಸಿಕೊಂಡಿತು ಹುಟ್ಟಿತು ಅಂತ.
ಆ ಆಕಾರದಿಂದ ಅದು ಹೊರಕ್ಕೆ ಹೋಯ್ತು, ಡಿಸಿಪೇರ್ ಆಯ್ತು, ಸತ್ತಿತ್ತು ಅಂದ. ಅದು ತುಂಬಾ ಅಂತಹ ವಿಶಿಷ್ಟವಾದ. ಇನ್ನು ಮೃತ್ಯು ಮರಣ ಅಂತ ಹೇಳ್ತ ಸಂಸ್ಕೃತಿ. ಮೃತ್ಯು ಅಂದ್ರೆ ಮರಣ ಪ್ರಾಣತ್ಯಾಗಿ ಸಾಯುವುದಲ್ಲ, ಪ್ರಾಣ ದೇಹದ ಒಳಗಿರ್ತಕ್ಕ ಪ್ರಾಣಶಕ್ತಿ ಉಂಟಲ್ಲ ಅದು ಹೊರಗೆ ಹೋಗುದು. ಆವಾಗ ಪ್ರಾಣಶಕ್ತಿಯಿಂದ ಚೇಷ್ಟೆ ಚಲನ ಅದು ಜೀವಧರ್ಮ. ಆ ಚಲನ ನಿಂತು ಹೋಯಿತು, ಇದು ಕೊರಡಾಯಿತು ಬಿತ್ತು ಅಷ್ಟೇ. ಹೀಗೆ ಪ್ರತಿಯೊಂದಕ್ಕೆ ಒಂದು ವಿಶಿಷ್ಟವಾದಂತಹ ಧರ್ಮವನ್ನು ಹೇಳ್ತಕ್ಕಂಥ ಶಕ್ತಿ ಸಂಸ್ಕೃತ ಭಾಷೆಗಿದೆ, ಬೇರೆ ಭಾಷೆಗೆ ಇಲ್ಲ. ಅದು ಆ ರೀತಿ ಬೆಳೆದಿಲ್ಲ ಯಾವ ಭಾಷೆ ಕೂಡ. ಅದರಿಂದ ಸಂಸ್ಕೃತವನ್ನ ಬೇರೆ ಭಾಷೆಗೆ ಅನುವಾದ ಮಾಡಲಿಕ್ಕೆ ಆಗೋಲ್ಲ. ಅದು ನಮ್ಮ ಹುಡುಗರ ದುರಂತ ಏನು ಗೊತ್ತುಂಟ, ಅವಕ್ಕೆ ಇಂಗ್ಲಿಷ್ ಅನುವಾದ ಮಾತ್ರ ಮಾಡಿದ್ರೆ ಅರ್ಥ ಆಗೋದ್ರೆ ಅರ್ಥ ಆಗೋಲ್ಲ. ಹಾಗಾಗಿ ಸಂಸ್ಕೃತದಲ್ಲಿ ಇದ್ದದ್ದನ್ನ ಕೆಟ್ಟದಾಗಿ ಇಂಗ್ಲಿಷ್ ಅನುವಾದ ಮಾಡಿ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ನಮ್ಮ ದುರಂತ. ನಮ್ಮ ದೇಶದ ಜನ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಆಗೋಲ್ಲ. ಎಷ್ಟೋ ಶಬ್ದಗಳನ್ನ ನಿಮಗೆ ಇಂಗ್ಲಿಷ್ನಲ್ಲಿ ಕೊಡಲಿಕ್ಕೆ ಬರೋದು. ಪ್ರಪಂಚದಲ್ಲಿ ಯಾವ ದೇಶದಲ್ಲಿಯೂ ಅವರ ದೇಶದ ಫಿಲಾಸಫಿಯನ್ನು ಇನ್ನೊಂದು ಭಾಷೆಯಲ್ಲಿ ಕಲಿಯುವ ದುರಂತ ಇಲ್ಲ. ನಮಗೆ ಮಾತ್ರ ಇರೋದು ನಮ್ಮ ದೇಶದ ಫಿಲಾಸಫಿಯನ್ನ ನಾವು ಬೇರೆ ಭಾಷೆಯಲ್ಲಿ ಯಾರು ಅನುವಾದ ಮಾಡಿ ಅದು ನಮ್ಮ ಫಿಲಾಸಫಿ ಗೊತ್ತಿರದೇ ಇದ್ದವರು ಅನುವಾದ ಮಾಡಿದ್ದನ್ನು ಓದ್ಕೊಂಡು ನಾವು ಗ್ರಹಣ ಮಾಡೋದು. ಏತಾವದೇವ ಜಿಜ್ಞಾಸ್ಯಂ ಅಂದ ಕೃಷ್ಣ ಹೇಳ್ತಾನೆ ಭಗವಂತ. ಇಷ್ಟು ತಿಳ್ಕೊಂಡ್ರೆ ಸಾಕು. ಏನು ಎಲ್ಲವೂ ಹುಟ್ಟುತ್ತೆ ನಾಶವಾಗುತ್ತೆ, ಅದರಿಂದ ಕೆಲವು ಇರೋಲ್ಲ, ಅದರ ವ್ಯತಿರೇಕ ಅಭಾವ ಇದೆ. ಅವಾಗಲೂ ನಾನಿದ್ದೇನೆ, ದೇಶ ಇದೆ, ಕಾಲ ಇದೆ. ಕೆಲವು ಎಲ್ಲ ಇರುತ್ತೆ ಸೃಷ್ಟಿಯ ಕಾಲದಲ್ಲಿ, ಅವಾಗಲೂ ನಾನು ಇದ್ದೇನೆ, ದೇಶವೂ ಇದೆ, ಕಾಲ ಇದೆ. ಅನ್ವಯ ವ್ಯತಿರೇಕಾಭ್ಯಾಮ್ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ತುಂಬಾ ತುಂಬಾ ಅದ್ಭುತವಾದಂತಹ ಮಾತಿದು. ನಿಜವಾಗಿ ವಿಜ್ಞಾನಿಗಳು ಮನನ ಮಾಡಬೇಕಾದಂಥ ಇಷ್ಟೆಲ್ಲ ಹೇಳಿದ ಇಲ್ಲಿಗೆ ನಾವು ಅಲ್ಲಿ ಭಾಗವತರು ಬಂದಿರತಕ್ಕಂಥದ್ದು ಇಡೀ ಭಾಗವತದ ಸಾರ ಚತುರ್ಮುಖನಿಗೆ ಭಗವಂತ. ಅವನು ಇಷ್ಟೇ ಹೇಳಿದ್ದಲ್ಲ, ಇಡೀ ಭಾಗವತ ಹೇಳಿದ್ದಾನೆ ಅಂತ ಹೇಳ್ತಾರೆ. ಬಟ್ ಇದನ್ನು ಸಾರ ಭಾಗವತರು ಕೊಟ್ಟು ಹೀಗೆ